ಹಲೋ ವೀಕ್ಷಕರೇ, ನಾನು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಹಳ್ಳಿಯಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು, ರೊಟ್ಟಿಯಲ್ಲಿ ಬಿಸಿ ರೊಟ್ಟಿಯಲ್ಲಿ ಮುಟ್ಗಿ ಅಂತ ಹೇಳಿ. ಇದಕ್ಕೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದಿಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕಬೇಕು. ಇದನ್ನು ಸ್ವಲ್ಪ ಜಜ್ಕೊಳ್ಳೋಣ, ಭಾಳ ಪೇಸ್ಟ್ ಮಾಡಬಾರ್ದು, ಆಗಬೇಕು ತರಿ ತರಿಯಾಗಿ ಆಗಬೇಕು. ಈ ಮುಟ್ಗಿ ಮಾಡಲಿಕ್ಕೆ ನಾನು ಎರಡು ರೊಟ್ಟಿ ಆಗುವಷ್ಟು ಹಿಟ್ಟು ತಗೊಂಡಿದ್ದೀನಿ, ಸ್ವಲ್ಪ ದಪ್ಪ ಮಾಡ್ಕೋಬೇಕಿದ್ದೀನ. ಈಗ ಇದನ್ನು ಬೇಯಿಸ್ಕೊಳ್ಳೋಣ, ಸ್ವಲ್ಪ ನೀರು ಹಚ್ಚಬೇಕು. ಈ ರೀತಿ ದಪ್ಪ ಮಾಡ್ಕೋಬೇಕಿದ್ದ. ಇದು ಬಿಸಿ ಇರುವಾಗಲೇ ಮಾಡಬೇಕು. ನಾನು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿದ್ನೆಲ್ಲ ತರಿ ತರಿಯಾಗಿ ಅದನ್ನೊಂದು ಸ್ವಲ್ಪ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ. ಇದಕ್ಕೆ ನಾನು ಮಸಾಲೆ ಖಾರ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್ಲು, ನೀವು ಬೇಕಾದರೆ ಸಾದಾ ಪುಡಿನೂ ಹಾಕ್ಕೋಬೋದು. ಓಕೆ, ಸ್ವಲ್ಪ ಎಣ್ಣೆ, ಇದನ್ನು ಬೇಗ ಬೇಗ ಹಿಂಗೆ ಮಾಡಬೇಕು. ನೋಡಿ, ಈ ರೀತಿ ಕೈಯಿಂದನೇ ಮಾಡಬೇಕಿದ್ನ. ಇದನ್ನು ನಮ್ಮ ಕಡೆ ಸಣ್ಣ ಮಕ್ಕಳಿಗೆ, ವಯಸ್ಸಾದವ್ರಿಗೆ ತಿನ್ನಲಿಕ್ಕೆ ಕೊಡ್ತಾರೆ. ನೋಡಿ, ಈ ರೀತಿ ಮುಟ್ಕಿ, ಇದಕ್ಕೆ ಮುಟ್ಕಿ ಅಂತ ಹೇಳೋದು. ನಾ ಎರಡು ತಿಂದುಬಿಟ್ರೆ ಟಿಫಿನ್ ಆದ ಹಾಗೆ ನಮ್ಮ ಕಡೆ. ತುಂಬ ಟೇಸ್ಟ್ ಇರುತ್ತೆ ವೀಕ್ಷಕರೇ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ.